हाय हेलो नमस्कार एल्लरिगू इवत्तिन वीडियो लेडीस के तुम्बाने यूज़फुल आगुवंत वीडियो अंताने हेळबहुदु मनेयल्लिरो कसान होड्दु नेल ओरेसि फुल मनेन क्लीन माडि कोडुवंत ओंदु रोबोट बग्गे इवत्तु वीडियोन माड्ता इदीनि ಒಂದಿಷ್ಟು ಜನಕ್ಕೆ ಕಸ ಹೊಡೆದು ನೆಲ ಒರೆಸೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಹಾಗೆಯೇ ಈ ಕೊರೋನಾ ಟೈಮಲ್ಲಿ ಯಾರು ಕೆಲಸದವ್ರನ್ನ ಅಷ್ಟಾಗಿ ಪ್ರಿಫರ್ ಮಾಡೋದಿಲ್ಲ. ಅಂಥವರಿಗೆ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. ಪ್ರಾಡಕ್ಟ್ನ ನಮ್ಮ ಅತ್ತೆ ಮನೆಯಲ್ಲಿ 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ. ಈ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ತೊಗೊಂಡ್ವಿ, ಕಾಸ್ಟ್ ಎಷ್ಟಾಯಿತು, ಎಷ್ಟು ವರ್ಷ ವಾರಂಟಿ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದೇ ನಾನು ಹೇಳ್ತಾ ಇದ್ದಂತಹ ಒಂದು ರೋಬೋಟ್ ಮಷಿನ್. ಇದಕ್ಕೆ ಒಂದು ಅಡಾಪ್ಟರನ್ನು ಕೊಟ್ಟಿರ್ತಾರೆ, ಹಾಗೆ ಒಂದು ಚಾರ್ಜರನ್ನು ಕೂಡ ಕೊಟ್ಟಿರ್ತಾರೆ. ಈ ಅಡಾಪ್ಟರನ್ನು ಚಾರ್ಜರ್ಗೆ ಕನೆಕ್ಟ್ ಮಾಡಿ ರೋಬೋಟ್ನ ಆ ಚಾರ್ಜರ್ ಮೇಲೆ ಇಟ್ಟರೆ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿನದಲ್ಲಿ 4-5 ಅವರ್ ಚಾರ್ಜ್ ಮಾಡಿದರೆ ಸಾಕಾಗತ್ತೆ. ಇದರ ಒಂದೊಂದೇ ಪಾರ್ಟ್ಸ್ ನೋಡ್ತಾ ಹೋಗೋದಾದರೆ, ಫಸ್ಟ್ ಇದನ್ನು ವಿಂಗ್ಸ್ ಅಥವಾ ಬ್ರಷಸ್ ಅಂತ ಕರೀತಾರೆ. ಈ ವಿಂಗ್ಸಿಂದಾನೇ ರೋಬೋಟು ಆ ಮನೆಯಲ್ಲಿರೋ ಡಸ್ಟನ್ನು ಕಲೆಕ್ಟ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಈ ಥರ ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಸಣ್ಣ ಹೋಲ್ ಇರುತ್ತೆ, ಅದರಲ್ಲಿ ನೀರು ಹಾಕಬೇಕಾಗತ್ತೆ. ಸುಮಾರು 50 ml ಅಷ್ಟು ನೀರನ್ನು ಇದು ಹಿಡಿಯುತ್ತೆ. ಹಾಗೆಯೇ ಇದ್ರ ಜೊತೆ ಒಂದು ವಾಷಬಲ್ ಪ್ಯಾಡನ್ನು ಕೊಟ್ಟಿರ್ತಾರೆ, ಮಾಪಿಂಗ್ ಪ್ಯಾಡ್ ಇದು. ನೆಕ್ಸ್ಟ್ ಒನ್ ಇದು ಡಸ್ಟ್ಬಿನ್. ಏನೇನು ಕಸ ಇರುತ್ತೋ ಅದೆಲ್ಲ ಕೂಡ ಈ ಡಸ್ಟ್ಬಿನ್ನಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಇದ್ರ ಜೊತೆಗೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂಥೇಳಿ ಒಂದು ಸಣ್ಣ ಬ್ರಷನ್ನು ಕೊಟ್ಟಿರ್ತಾರೆ. ರೋಬೋಟ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ರಿಮೋಟನ್ನು ಕೊಟ್ಟಿರ್ತಾರೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಈ ಥರ ರೋಬೋಟ್ನ ಓಪನ್ ಮಾಡಿ ಡಸ್ಟ್ಬಿನ್ನ ಪ್ಲೇಸ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ವಾಷಬಲ್ ಪ್ಯಾಡ್ನ ಬಿಟ್ಟು ಇನ್ಯಾವುದೇ ಪಾರ್ಟ್ಸನ್ನು ಕೂಡ ನೀರಲ್ಲಿ ವಾಶ್ ಮಾಡೋದಕ್ಕೆ ಹೋಗಬಾರ್ದು. ನಾನು ಆವಾಗಲೇ ಹೇಳಿದ ಹಾಗೆ ಇಲ್ಲಿ ನೀರು ಹಾಕ್ತಾ ಇದ್ದಾರೆ. ನೀವು ನೆಲ ಒರೆಸ್ತಾ ಇದ್ದೀರಾ ಅಂತ ಅಂದರೆ ಈ ರೀತಿ ನೀರು ಹಾಕಿ ಅದಕ್ಕೆ ವಾಷಬಲ್ ಪ್ಯಾಡ್ನ ಇಟ್ಟು ಅದರ ಮೇಲೆ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕಾಗತ್ತೆ. ಈ ರೀತಿ 2 ಸ್ಕ್ರೂನ ಕೊಟ್ಟಿರ್ತಾರೆ, ಅದೇ ಜಾಗದಲ್ಲಿ ವಿಂಗ್ಸ್ನ ಪ್ಲೇಸ್ ಮಾಡಬೇಕಾಗತ್ತೆ. ನೆಲ ಅಥವಾ ಕಸ ಹೊಡೆಯುವಾಗ ಆ ವಿಂಗ್ಸ್ ಮೇಲೆ ಕೂದಲು ಸಿಕ್ಕಾಕೊಂಡಿರುತ್ತೆ, ಅದನ್ನು ನಾವು ತೆಗಿಬೇಕಾಗತ್ತೆ. ಆ ಮಷಿನ್ ಸೌಂಡ್ ಇರುತ್ತೆ. ಕಸಾನು ಹೊಡೆದು ನೆಲನೂ ಒರೆಸಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನೆಲ ಒರೆಸ್ಬೇಕು ಅಂತ ಆದರೆ ಆ ವಾಷಬಲ್ ಪ್ಯಾಡ್ನ ಕರೆಕ್ಟಾಗಿ ನಾವು ಪ್ಲೇಸ್ ಮಾಡಬೇಕಾಗತ್ತೆ. ರಿಮೋಟಲ್ಲಿ ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಈಗ ಸೆಲೆಕ್ಟ್ ಮಾಡಿರೋಂಥ ಮೋಡ್ ಸ್ಪಾಟ್ ಅಂತ. ಸ್ಪಾಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಜಾಸ್ತಿ ಕಸ ಇದ್ದರೆ ಆ ಜಾಗ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿರೋ ಕಸನ ಕಲೆಕ್ಟ್ ಮಾಡುತ್ತೆ. ಸ್ಪಾಟ್ ಅಂತ ಸೆಲೆಕ್ಟ್ ಮಾಡಿದ್ರೆ 4 ರೌಂಡ್ಸ್ ತಿರುಗಿಬಿಟ್ಟು ಅದಾಗೇ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿರೋಂತಹ ಮೋಡ್ ಸ್ಪೈರಲ್. ಸ್ಪೈರಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಸ್ಪೈರಲ್ ಶೇಪಲ್ಲಿ ಹೋಗಿ ಫುಲ್ ರೂಮನ್ನು ಕ್ಲೀನ್ ಮಾಡುತ್ತೆ. ನಾವು ಪ್ರತಿ ಸಲ ಮೋಡ್ ಚೇಂಜ್ ಮಾಡಬೇಕು ಅಂತ ಇಲ್ಲ, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಥವಾ ಆಟೋ ಅಂತ ಇಟ್ಟರೆ ರೋಬೋಟ್ ಅದಾಗೇ ಫುಲ್ ರೂಮನ್ನು ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿರುವಂತಹ ಮೋಡ್ ಆಟೋ. ಆಟೋ ಅಂತ ಸೆಲೆಕ್ಟ್ ಮಾಡಿದರೆ ರ್ಯಾಂಡಮ್ ಆಗಿ ಎಲ್ಲ ಕಡೆ ಕಸ ಹೊಡೆದು ನೆಲ ಒರೆಸತ್ತೆ. ಹಾಗೆಯೇ ಈ ರೀತಿ ಸೋಫಾ ಕೆಳಗೆ ಎಲ್ಲ ಹೋಗಿ ಆ ಕ್ಲೀನನ್ನು ಮಾಡುತ್ತೆ. ಈ ರೋಬೋಟಲ್ಲಿ ಸೆನ್ಸರ್ಸ್ ಇರೋದ್ರಿಂದ
ಯಾವುದೇ ಆಬ್ಜೆಕ್ಟ್ ಅಡ್ಡ ಬಂದರೂ ಕೂಡ ಬೇರೆ ಡೈರೆಕ್ಷನ್ ನ ತಗೊಳ್ಳುತ್ತೆ ಮತ್ತೆ ಮುಂದೆ ಶಾಕ್ ಅಬ್ಸರ್ವರ್ ಇರೋದ್ರಿಂದ ಯಾವ ಆಬ್ಜೆಕ್ಟ್ ಟಚ್ ಆದರೂ ಕೂಡ ರೋಬೋಟ್ ಹಾಳಾಗಲ್ಲ नेक्स्ट सेलेक्ट माडिरंतह मोड कॉर्नर कॉर्नर अंत सेलेक्ट माडिद्रे बरी कॉर्नर अल्ली होगिबिट्टु क्लीन माडुत्ते बरी कॉर्नर अन्न कॉन्सेंट्रेट माडुत्ते अष्टे इल्ली नेक्स्ट सेलेक्ट माडिरंतह मोड हॉरिजॉन्टल एंड वर्टिकल ಈ ಮೋಡ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಎರಡು ಕಡೆ ಹೋಗ್ತಾ ಫುಲ್ ರೂಮ್ ನ ಕ್ಲೀನ್ ಮಾಡುತ್ತೆ ಇಲ್ಲಿ ಯಾವುದೇ ತರ ಸ್ಪಾಟ್ ಹಾರಿಜಾಂಟಲ್ ವರ್ಟಿಕಲ್ ಅಂತ ಸೆಪರೇಟ್ ಮೋಡ್ ಇರೋದಿಲ್ಲ ಆ ರಿಮೋಟ್ ಅಲ್ಲಿ ಮೋಡ್ ಅಂತ ಒಂದು ಬಟನ್ ಇರುತ್ತೆ ಆ ಬಟನ್ ಕ್ಲಿಕ್ ಮಾಡ್ತಾ ಹೋದ್ರೆ ಅದರ ತಕ್ಕಂಗೆ ಮೋಡ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೆಪರೇಟ್ ಆಗಿ ಸ್ಪಾಟ್ ಹಾರಿಜಾಂಟಲ್ ವರ್ಟಿಕಲ್ ಅಂತ ಮೋಡ್ ರಿಮೋಟ್ ಅಲ್ಲಿ ಇರೋದಿಲ್ಲ ಇಲ್ಲಿ ಫೈನಲ್ ಆಗಿ ಕಸ ಡಸ್ಟ್ಬಿನ್ ಅಲ್ಲಿ ಕಲೆಕ್ಟ್ ಆಗಿರುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ನೀರಲ್ಲಿ ವಾಶ್ ಮಾಡಬಾರದು ವಾಶ್ ಮಾಡಿದ್ರೆ ಡ್ರೈ ಆಗೋ ತನಕ ಕಸ ಮಷಿನ್ ಒಳಗೆ ಹೋಗೋದೇ ಇಲ್ಲ ರಿಮೋಟ್ ಅಲ್ಲಿ ಹೋಮ್ ಬಟನ್ ಅಂತ ಇರುತ್ತೆ ಆ ಹೋಮ್ ಬಟನ್ ಅಂತ ಕ್ಲಿಕ್ ಮಾಡಿದ್ರೆ ರೋಬೋಟ್ ಚಾರ್ಜರ್ ಅತ್ರನೇ ಹೋಗುತ್ತೆ ಮತ್ತೆ ಕ್ಲೀನ್ ಮಾಡುವಾಗ ಮಧ್ಯದಲ್ಲಿ ಚಾರ್ಜ್ ಏನಾದರೂ ಕಡಿಮೆ ಆದರೆ ಆಟೋಮ್ಯಾಟಿಕ್ ಆಗಿ ರೋಬೋಟ್ ಚಾರ್ಜರ್ ಅತ್ರ ಹೋಗುತ್ತೆ ಈ ಪ್ರಾಡಕ್ಟ್ ಯುರೇಕಾ ಫೋರ್ಬ್ಸ್ ಅನ್ನ ಕಂಪನಿ ಇದು ಶಿವಮೊಗ್ಗದಲ್ಲಿ ಹರ್ಷ ಶೋರೂಮ್ ಅಲ್ಲಿ ತಗೊಂಡಿದ್ದು ಪ್ರೈಸ್ 22,000 ಆಗುತ್ತೆ ಹಾಗೆ ವಾರಂಟಿ 5 ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ ಇದೇ ಪ್ರಾಡಕ್ಟ್ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ 18,000 ಕ್ಕೆ ಆದರೆ ವಾರಂಟಿ 1 ಇಯರ್ ವಾರಂಟಿನ ಕೊಟ್ಟಿರ್ತಾರೆ 22,000 ಮತ್ತೆ 18,000 ಅಮೌಂಟ್ ಕಡಿಮೆ ಅಮೌಂಟ್ ಏನಲ್ಲ 18,000 ಕೊಟ್ಟು ಒಂದು ವರ್ಷ ವಾರಂಟಿ ತಗೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು 5 ಇಯರ್ಸ್ ವಾರಂಟಿ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಸೋ ನೋಡಿದ್ರಲ್ಲ ಹೇಗೆ ಈ ರೋಬೋಟ್ ಮನೆಯಲ್ಲಿರೋ ಸಣ್ಣ ಸಣ್ಣ ಧೂಳನ್ನು ಕೂಡ ಕ್ಲೀನ್ ಮಾಡುತ್ತೆ ಅಂತ ಹೇಳಿ ವಾಷಬಲ್ ಪ್ಯಾಡ್ಸ್ ಏನಾದರೂ ಹಾಳಾದರೆ ಅದು ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ ಪ್ಯಾಡ್ಸನ್ನು ಕೂಡ ಸಪ್ರೇಟಾಗಿ ನಾವು ಬೈ ಮಾಡ್ಬೋದು ನಿಮಗೆ ಏನಾದರೂ ನೆಲ ಒರೆಸೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ